ಆದರೂ ಕೂಡ ನಾವು 21ನೇ ತಾರೀಕು ಈ ಕಾಯ್ದೆಗಳ ಪರವಾಗಿ ವಿರೋಧವಾಗಿ 21ನೇ ತಾರೀಕು ಅಧಿವೇಶನ ಇಲ್ಲಿ ಸ್ಟಾರ್ಟ್ ಆಯಿತು ಬೆಂಗಳೂರಲ್ಲಿ. ಅದೇ ದಿನ ಇಡೀ ರಾಜ್ಯದ ಜನತೆ ಸುಮಾರು 10-12 ಸಾವಿರ ಜನಸಂಖ್ಯೆ ಸೇರಿ ವಿಧಾನಸೌಧದ ಮುತ್ತಿಗೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ಅದನ್ನ 3 ದಿನ ನಾವು ಅಲ್ಲಿ 25ನೇ ತಾರೀಕು ಇದ್ಯಾವುದನ್ನು ಮಾಡಿದ್ದೇವೆ. ಈ ಕರೋನಾ ಅನ್ನೋ ಒಂದು ಮಹಾಮಾರಿ ಸಂಕಷ್ಟದಲ್ಲಿದ್ದಾಗ ಎಲ್ಲರಿಗೂ ಬಾಯಿಗೆ ಬಟ್ಟೆ ಕಟ್ಕೊಂಡು ಮನೆಯಲ್ಲಿ ಕೂಡಿಸಿ ಕರೋನಾ ಇದೆ ಯಾರು ಆಚೆ ಬರಬೇಡಿ ಮನೆಯಿಂದ ಬಾಯಿಗೆ ಬಟ್ಟೆ ಕಟ್ಕೊಂಡು ಮನೆಯಲ್ಲೇ ಇದೆ ಅಂತ ಹೇಳ್ಬಿಟ್ಟು ಈ ಸುಗ್ರೀವಾಜ್ಞೆಗಳನ್ನ ತರ್ಲಕ್ಕೆ ಹೊರಟಿದ್ದೀರಲ್ಲ, ಯಾರು ಒಳ್ಳೆಯದಕ್ಕಾಗಿ ತರ್ಲಕ್ಕೆ ಹೊರಟಿದ್ದೀರಿ ಅಂತ ನನ್ನ ಒಂದು ಪ್ರಶ್ನೆ. ಈ ದೇಶದ ಜನರು ಕರೋನಾ ಮತ್ತು ಪ್ರಕೃತಿಯ ವಿಕೋಪಕ್ಕೆ ಕಾರಣ ಆಗಿ ಸಾಕಷ್ಟು ಸಂಕಟದಲ್ಲಿ ತಿಳಿಸಿದ್ದಾರೆ. ಅದನ್ನು ಬಿಟ್ಟು ಇದು ಸರ್ಕಾರ ದಿನೇ ಒಂದೊಂದು ಕಾಯ್ದೆಗಳನ್ನು ಜಾರಿಗೆ ತಂದು ರೈತರ ನಷ್ಟಕ್ಕೆ ಕಾರಣ ಆಗಿದೆ. ಇಂತಹ ಕಾಯ್ದೆಗಳನ್ನು ತರಲು ನಾವು ಎಂದೂ ನಿಮ್ಮನ್ನು ಕೇಳಿಲ್ಲ. ನಾವು ಬೆಳೆಗೆ ಈ ಒಂದು ಒಳ್ಳೆ ಸ್ವಾಮಿ, ನಾವು ಇಂಥ ಕಾಯ್ದೆಗಳನ್ನು ನಿಮ್ಮ ಹತ್ರ ಬಂದು ಕೇಳಿಲ್ಲ. ನಮಗೆ ಇಂಥ ಕಾಯ್ದೆಗಳನ್ನು ಸೋಮಾರಿ ಅದರಿಂದ ನಮಗೆ ಅವಶ್ಯಕತೆ ಇದೆ ಅಂತ ನಾನು ಎಲ್ಲರೂ ನಿಮ್ಮಲ್ಲಿ ಕೈ ಚಾಚಿ ಕೇಳಿಲ್ಲ. ಇಂತಹ ಪರಿಸ್ಥಿತಿ ಕರೋನಾ ಮತ್ತು ಈ ಪ್ರಕೃತಿ ವಿಕೋಪದಿಂದ ಎಷ್ಟೋ ಜನರು ಸಂಕಷ್ಟದಲ್ಲಿದ್ದಾರೆ. ಅಂತಕ್ಕೆ ಪರಿಹಾರ ಕೊಡದೆ ಇಂಥ ರೈತರ ವಿರೋಧಿ ಕಾಯ್ದೆಗಳನ್ನು ತಂದು ಜನರಿಗೆ ಇನ್ನಷ್ಟು ಕಷ್ಟದಲ್ಲಿ ಆಗ್ತಾ ಇದ್ದೇನೆ. ನಿಮ್ಮಲ್ಲಿ ನಾನು ಮೊದಲನೇದಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ, ಇಂಥ ಒಂದು ಕಾಯ್ದೆಗಳನ್ನು ನೀವು ವಾಪಸ್ ತಗೊಳ್ಬೇಕು, ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಇದು ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರವನ್ನು ನೀಡ್ತಾ ಇದ್ದೀನಿ. ಅದೇ ರೀತಿ ಬಿಲ್, ವಿದ್ಯುತ್ ಬಿಲ್ ಅಂತ ಹೇಳ್ತಾರೆ, ವಿದ್ಯುತ್ ಬಿಲ್ ಮನೆಯಲ್ಲಿ ಸಾಕಷ್ಟು ಇವಾಗಲೇ ನಮ್ಮ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಮನೆಯಲ್ಲಿ ಕರೆಂಟ್ ಬಿಲ್ ಕಟ್ಟಲಾರದ ಸಾಕಷ್ಟು ಜನ ಇದ್ದಾರೆ ರೈತರು. ಅಂತದ್ರಲ್ಲಿ ಹೊಲದಲ್ಲಿ 1 HP 5 HP 10 HP ಮೋಟರ್ ಇರುತ್ತೆ, ಅಂತ ಮೋಟರ್ಗಳ ಬಿಲ್ ಕಟ್ಟೋಕ್ಕಾಗಲ್ಲ ಯಾರಿಂದಾದ್ರೂ ಆಗೋಲ್ಲ. ಮತ್ತೆ ಎಪಿಎಂಸಿ ಕಾಯ್ದೆ, ಎಪಿಎಂಸಿ ಕಾಯ್ದೆ ಅಪ್ಪ ಅಂದ್ರೆ ನಾವು ಒಂದು ಡಿಮ್ಯಾಂಡ್ ಮಾಡಿ ಎಪಿಎಂಸಿ ಬಳಿ ಏನಾದ್ರೂ ನಾವು ಕೇಳಬಹುದು ನಮಗೆ ಇಷ್ಟು ಬೆಲೆ ಕೊಡಿ ಅಂತೇಳಿ. ಒಂದ್ ವೇಳೆ ಅವ್ರು ಏನಾದ್ರೂ ಪ್ರೈವೇಟ್ ಕಂಪ್ನಿಗಳಿಗೆ ಮಾತ್ರ ಅದನ್ನು ನಾವು ಕೇಳುವಂತ ಪರಿಸ್ಥಿತಿ ನಮಗೆ ಮುಂದೆ ಬರೋದಿಲ್ಲ. ಒಂದು ಪ್ರೈವೇಟ್ ಕಂಪ್ನಿಗಳನ್ನು ಖರೀದಿ ಮಾಡಿ ಅದು ನಮಗೆ ಅವರು ಮನ ಬಂದಂತೆ ನಮ್ಮ ರೇಟ್ಗಳನ್ನು ನಮ್ಮ ಬೆಳೆಯನ್ನು ಖರೀದಿ ಮಾಡ್ತಾರೆ. ಅದಕ್ಕೆ ಈ ಕಾಯ್ದೆಗಳನ್ನು ನೀವು ಹಿಂಪಡೆಯಬೇಕಾಗಿ ನಿಮ್ಮಲ್ಲಿ ಮೊದಲನೇದಾಗಿ ಮನವಿ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನು ಮುಂದಿನ ದಿನಗಳಲ್ಲಿ 28ನೇ ತಾರೀಕು ಇದೇ ಎಲ್ಲರನೇ ತಾಲೂಕಿನಲ್ಲಿ ನಾವು ಕರ್ನಾಟಕ ಬಂದ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅದೇ ಪ್ರತಿಭಟನೆ ತಾವೆಲ್ಲರೂ ಭಾಗವಹಿಸಿದ್ದಾರೆ ಎಂದು ನಂಬಿದ್ದೇನೆ. ನನ್ನ ಮಾತಿಗೆ ವಿರಾಮ ಮಾಡುತ್ತ ಜೈ ಜೈ ಕಲ್ಕ ಘೋಷಣೆ ಕಾಯ್ದೆಗಳನ್ನ ಜಾರಿ ಮಾಡಿದೆ. ಭೂ ಸ್ವಾಧೀನ ಕಾಯ್ದೆ, ಎಪಿಎಂಸಿ ಕಾಯ್ದೆ ಮತ್ತು ವಿದ್ಯುತ್ ಛತ್ರಿ ಏನು ಖಾಸಗೀಕರಣ ಮಾಡಲ್ಪಟ್ಟಿದೆ. ಈ ಕೇಂದ್ರ ಸರ್ಕಾರದ ಒಂದು ದುರಾಡಳಿತ ವಿರೋಧಿಸಿ ಇವತ್ತಿನ ದಿನ ಸಿಪಿಐ ಎದುರಾಳಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆಯಲ್ಲಿ ರೈತ ಸಂಘಟನೆ ಮತ್ತು ದಲಿತ ಸೇನೆ ಹಾಗೂ ಕರವೇ ಸೇನೆ ನಮಗೆ ಬೆಂಬಲ ನೀಡಿ ಇಲ್ಲಿವರೆಗೂ ಬಂದಿದ್ದೇವೆ. ಇವಾಗ ಈ ಒಂದು ಕಾಯ್ದೆ ವಿರೋಧಿಸಿ ಏನು ಕೇಂದ್ರ ಸರ್ಕಾರ ತಂದಿದೆ ಇದರ ಬಗ್ಗೆ ಸಂಕ್ಷಿಪ್ತ ರೈತ ವಿರೋಧಿ ಬಿಲ್ಗಳು ಬರ್ತಾ ಇದ್ದಾವೆ. ಇದಕ್ಕೆ ಇವತ್ತು ನಾವು ಒಂದು ಎದುರಾಳಿಯಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದರಲ್ಲಿ ಕನ್ನಡ ಪರ ಸಂಘಟನೆಗಳು, ಕರ್ನಾಟಕ ರಕ್ಷಣೆ ವೇದಿಕೆ ಮತ್ತು ರೈತ ಪರ ಸಂಘಟನೆಗಳು ಹಾಗೂ ಹಸಿರು ಕ್ರಾಂತಿ ಸೇನೆ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ನಾವೆಲ್ಲರೂ ಹೇಳ್ತಾ ಇದ್ದೇವೆ ನಮ್ಮ ಭಾರತ ರೈತರ ಬೆನ್ನೆಲುಬು ಅಂತ. ಆದ್ರೆ ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ, ಅದು ನೋಡಕ್ಕೆ ಮಾತ್ರ ಭಾರತ ರೈತರ ಬೆನ್ನೆಲುಬು ಅಂತ ಹೇಳ್ತಾ ಇದ್ದೇವೆ. ಆದ್ರೆ ಇದು ಇಲ್ಲ, ನಾವೆಲ್ಲರೂ ನೋಡ್ತಾ ಇದ್ದೇವೆ ನಮ್ಮ ಭಾರತದಲ್ಲಿ ಸುಮಾರು 70% ನಷ್ಟು
ನಮ್ಮ ಭಾರತ ಕೃಷಿಯಲ್ಲಿ ತೊಡಗಿದೆ. ಈ ಕೃಷಿಯಿಂದ ನಮ್ಮ ಭಾರತಕ್ಕೆ ಜಿಡಿಪಿ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಇವತ್ತು ನಮ್ಮ ಭಾರತ ಸರ್ಕಾರ 3 ಬಿಲ್ಗಳನ್ನು ಪಾಸ್ ಮಾಡ್ತಾ ಇದೆ. ಆಲ್ರೆಡಿ ಪಾರ್ಲಿಮೆಂಟ್ ಅಲ್ಲಿ ಕೂಡ ಇದು ಪಾಸ್ ಆಗಿದೆ, ರಾಜ್ಯಸಭೆಯಲ್ಲೂ ಕೂಡ ಪಾಸ್ ಆಗಿದೆ. ಬರೆ ಕೇವಲ ಉಳಿದಿದೆ ರಾಷ್ಟ್ರಪತಿಯವರ ಅಂಕಿತ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.